ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿನೈದು ಒಂದು ಎಂಬತ್ತಾರು ಸಸ್ತಾ ವ್ಯಾಪಾರ ಮತ್ತು ಉಳಿತಾಯದ ಬಜೆಟ್ ಕಡಿಮೆ ರೇಟಿನ ವ್ಯಾಪಾರ ಮತ್ತು ಉಳಿತಾಯದ ಖಾತೆಯ ಬಜೆಟ್ ರತ್ನಾಗರ ಆಗಿರುವ ಪರಮಾತ್ಮ ತಂದೆ ತಮ್ಮ ಬಹಳ ದೊಡ್ಡ ವ್ಯಾಪಾರವನ್ನು ಮಾಡುವಂತಹ ವ್ಯಾಪಾರಿ ಮಕ್ಕಳನ್ನು ನೋಡಿ ಮುಗುಳ್ನಗುತ್ತಿದ್ದಾರೆ ಎಷ್ಟು ದೊಡ್ಡ ವ್ಯಾಪಾರವನ್ನು ಮಾಡುತ್ತಿದ್ದೀರಾ ಮತ್ತು ಇಷ್ಟು ದೊಡ್ಡ ವ್ಯಾಪಾರವನ್ನು ಮಾಡುವಂತಹ ವ್ಯಾಪಾರಿಗಳಾದ ನೀವು ಜಗತ್ತಿನ ಜನರಿಗೆ ಹೋಲಿಕೆ ಮಾಡಿ ನೋಡಿದರೆ ಎಷ್ಟೊಂದು ಸಾಧಾರಣ ಇದ್ದೀರಾ ಮತ್ತು ಮುಗ್ಧ ಆತ್ಮರಾಗಿದ್ದೀರಾ ಭಗವಂತನ ಜೊತೆ ವ್ಯಾಪಾರ ಮಾಡುವಂತಹ ಭಾಗ್ಯಶಾಲಿ ಆತ್ಮರು ನೀವಾಗಿದ್ದೀರ ಯಾವ ಆತ್ಮರು ಭಗವಂತನ ಜೊತೆ ವ್ಯಾಪಾರ ಮಾಡುವಂತಹ ಭಾಗ್ಯಶಾಲಿ ಆತ್ಮರಾಗಿದ್ದಾರೆ ಅನ್ನುವ ಮಾತನ್ನು ನೋಡಿ ಪರಮಾತ್ಮ ತಂದೆ ಮುಗುಳ್ನಗುತ್ತಿದ್ದಾರೆ ಇಷ್ಟು ದೊಡ್ಡ ವ್ಯಾಪಾರ ನೀವು ಮಾಡುತ್ತಿದ್ದೀರಾ ಒಂದು ಜನ್ಮದಲ್ಲಿ ಇಷ್ಟು ದೊಡ್ಡ ವ್ಯಾಪಾರವನ್ನು ಮಾಡಿಕೊಳ್ಳುತ್ತೀರಾ ಮತ್ತು ಇಪ್ಪತ್ತೊಂದು ಜನ್ಮದವರೆಗೂ ಸದಾ ಸಂಪತ್ತಿನಿಂದ ಸಂಪನ್ನರಾಗಿ ಬಿಡುತ್ತೀರಾ ಮಾಲಾಮ ಆಗುತ್ತೀರಾ ಪರಮಾತ್ಮ ತಂದೆಗೆ ನೀವು ಏನನ್ನು ಕೊಡುತ್ತೀರಾ ಮತ್ತು ಪರಮಾತ್ಮ ತಂದೆಯಿಂದ ಏನನ್ನು ಪಡೆದುಕೊಳ್ಳುತ್ತೀರಾ ಲೆಕ್ಕ ಇಲ್ಲದಷ್ಟು ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಪದುಮದಷ್ಟು ವ್ಯಾಪಾರ ಎಷ್ಟು ಸಹಜವಾಗಿ ಮಾಡಿಕೊಳ್ಳುತ್ತಿದ್ದೀರಾ ವ್ಯಾಪಾರ ಮಾಡುವ ಸಮಯದಲ್ಲಿ ವಾಸ್ತವದಲ್ಲಿ ಈ ವ್ಯಾಪಾರವನ್ನು ಮಾಡಲು ನಿಮಗೆ ಒಂದೇ ಸೆಕೆಂಡ್ ಸಾಕು ವ್ಯಾಪಾರ ಮಾಡುವ ಸಮಯದಲ್ಲಿ ವಾಸ್ತವದಲ್ಲಿ ಒಂದೇ ಸೆಕೆಂಡ್ನಲ್ಲಿ ಇಷ್ಟು ದೊಡ್ಡ ವ್ಯಾಪಾರವನ್ನು ಮಾಡಿಕೊಳ್ಳುತ್ತೀರಾ ಮತ್ತು ಎಷ್ಟು ಕಡಿಮೆ ರೇಟಿನ ವ್ಯಾಪಾರವನ್ನು ಮಾಡಿಕೊಂಡಿದ್ದೀರಾ ಒಂದು ಸೆಕೆಂಡ್ನಲ್ಲಿ ಮತ್ತು ಒಂದೇ ಶಬ್ದದಿಂದ ವ್ಯಾಪಾರವನ್ನು ಮಾಡಿದ್ದೀರಾ ಮನಸ್ಸಿನಿಂದ ನನ್ನ ಬಾಬಾ ಮೇರಾ ಬಾಬಾ ಎಂದು ಹೇಳಿದ ತಕ್ಷಣ ವ್ಯಾಪಾರವನ್ನು ಮಾಡಿ ಸಂಪೂರ್ಣ ಖಜಾನೆಗೆ ಮಾಲೀಕರಾಗಿದ್ದೀರಾ ಈ ಒಂದು ಶಬ್ದ ಎಷ್ಟು ದೊಡ್ಡ ಲೆಕ್ಕ ಇಲ್ಲದಷ್ಟು ಖಜಾನೆಯ ವ್ಯಾಪಾರವನ್ನು ಮಾಡಿಸುತ್ತದೆ ನನ್ನ ಬಾಬಾ ಅನ್ನುವ ಒಂದು ಶಬ್ದವನ್ನು ಹೇಳಿ ಬಹಳ ದೊಡ್ಡ ಲೆಕ್ಕ ಇಲ್ಲದಷ್ಟು ಖಜಾನೆಯ ವ್ಯಾಪಾರವನ್ನು ಮಾಡಿಕೊಂಡಿದ್ದೀರಾ ಅಂದ ಮೇಲೆ ಇದು ಕಡಿಮೆ ರೇಟಿನ ವ್ಯಾಪಾರ ಆಯಿತು ತಾನೆ ಸಸ್ತಾ ವ್ಯಾಪಾರ ಆಯಿತು ತಾನೆ ಈ ವ್ಯಾಪಾರದಲ್ಲಿ ಪರಿಶ್ರಮ ಕೂಡ ಇಲ್ಲ ಈ ವ್ಯಾಪಾರ ದುಬಾರಿಯಾದ ವ್ಯಾಪಾರವೂ ಅಲ್ಲ ಬಹಳ ರೇಟಿನ ವ್ಯಾಪಾರ ಕೂಡ ಇದು ಅಲ್ಲ ಮತ್ತು ಈ ವ್ಯಾಪಾರವನ್ನು ಮಾಡಿಕೊಳ್ಳಲು ನೀವು ಹೆಚ್ಚು ಸಮಯವನ್ನು ನೀಡಬೇಕಾಗಿಲ್ಲ ಜಗತ್ತಿನಲ್ಲಿ ವ್ಯಾಪಾರ ಮಾಡುವಾಗ ಹದ್ದಿನ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳು ವ್ಯಾಪಾರವನ್ನು ಮಾಡಲು ಎಷ್ಟೊಂದು ಸಮಯವನ್ನು ನೀಡಬೇಕಾಗುತ್ತದೆ ಜಗತ್ತಿನಲ್ಲಿ ಹದ್ದಿನ ವ್ಯಾಪಾರವನ್ನು ಮಾಡಿಕೊಳ್ಳಲು ಎಷ್ಟೊಂದು ಸಮಯವನ್ನು ನೀಡಬೇಕಾಗುತ್ತದೆ ಹದ್ದಿನ ವ್ಯಾಪಾರಕ್ಕೋಸ್ಕರ ಜನ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ಮತ್ತು ದಿನ ಪ್ರತಿದಿನ ಕಳೆದಂತೆ ವಸ್ತುಗಳ ಬೆಲೆ ಬಹಳಷ್ಟು ಜಾಸ್ತಿ ಆಗುತ್ತಿದೆ ದಿನ ಪ್ರತಿದಿನ ಕಳೆದಂತೆ ವ್ಯಾಪಾರಿಗಳು ಬಹಳ ರೇಟಿನ ವ್ಯಾಪಾರವನ್ನು ಮಾಡಬೇಕಾಗುತ್ತದೆ ಮತ್ತು ಆ ವ್ಯಾಪಾರ ಎಲ್ಲಿಯವರೆಗೂ ನಡೆಯುತ್ತದೆ ಒಂದು ಜನ್ಮಕ್ಕೋಸ್ಕರವೂ ಆ ವ್ಯಾಪಾರ ಗ್ಯಾರಂಟಿ ಇಲ್ಲ ಅಂದ ಮೇಲೆ ನೀವೀಗ ಶ್ರೇಷ್ಠ ವ್ಯಾಪಾರವನ್ನು ಮಾಡಿಕೊಂಡಿದ್ದೀರ ಶ್ರೇಷ್ಠ ವ್ಯಾಪಾರವನ್ನು ಮಾಡಿಕೊಂಡಿದ್ದೀರೋ ಅಥವಾ ಶ್ರೇಷ್ಠ ವ್ಯಾಪಾರವನ್ನು ಮಾಡುವ ವಿಚಾರ ಮಾಡುತ್ತಿದ್ದೀರು ಶ್ರೇಷ್ಠ ವ್ಯಾಪಾರವನ್ನು ಮಾಡಬೇಕು ಎಂದು ಯೋಚನೆ ಮಾಡುತ್ತಿದ್ದೀರು ಪಕ್ಕಾ ವ್ಯಾಪಾರವನ್ನು ಮಾಡಿಕೊಂಡಿದ್ದೀರಾ ತಾನೆ ಬಾಪ್ತಾದ ತಮ್ಮ ವ್ಯಾಪಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ವ್ಯಾಪಾರಿಗಳ ಲೀಸ್ಟ್ನಲ್ಲಿ ಯಾರು ಯಾರು ಪ್ರಸಿದ್ಧ ಇದ್ದಾರೆ ಅನ್ನುವುದನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ ಜಗತ್ತಿನಲ್ಲೂ ಕೂಡ ಯಾರು ಪ್ರಸಿದ್ಧ ಆದಂತಹ ವ್ಯಾಪಾರಿಗಳಿರುತ್ತಾರೋ ಜನ ಅವರ ಲೀಸ್ಟ್ ಅನ್ನು ತಯಾರು ಮಾಡುತ್ತಾರೆ ವಿಶೇಷ ಡೈರೆಕ್ಟರಿಯನ್ನು ಅವರ ಹೆಸರಿನಲ್ಲಿ ನಿರ್ಮಾಣ ಮಾಡುತ್ತಾರೆ ಪರಮಾತ್ಮ ತಂದೆಯ ಡೈರೆಕ್ಟರಿ ಒಳಗಡೆ ಯಾರ ಹೆಸರಿದೆ ಜಗತ್ತಿನ ಜನರ ದೃಷ್ಟಿ ಯಾರ ಮೇಲೆ ಬೀಳುವುದಿಲ್ಲವೋ ಅಂತವರು ಪರಮಾತ್ಮ ತಂದೆಯ ಜೊತೆ ವ್ಯಾಪಾರವನ್ನು ಮಾಡಿದ್ದೀರಾ ಮತ್ತು ಪರಮಾತ್ಮ ತಂದೆಯ ನಯನದ ನಕ್ಷತ್ರ ಆಗಿದ್ದೀರಾ ಪರಮಾತ್ಮ ತಂದೆಯ ಕಣ್ಮಣಿಗಳಾಗಿದ್ದೀರ ಭರವಸೆಯನ್ನು ಕಳೆದುಕೊಂಡಿದ್ದ ಆತ್ಮರಾದ ನೀವು ವಿಶೇಷ ಆತ್ಮರಾಗಿ ಬಿಟ್ಟಿದ್ದೀರಾ ಪರಮಾತ್ಮ ತಂದೆಯ ಜೊತೆ ವ್ಯಾಪಾರವನ್ನು ಮಾಡಿ ಭರವಸೆಯನ್ನು ಕಳೆದುಕೊಂಡಿದ್ದ ಆತ್ಮರಾದ ನೀವು ವಿಶೇಷ ಆತ್ಮರಾಗಿದ್ದೀರ ನಾವೀಗ ವಿಶೇಷ ಆತ್ಮರಾಗಿದ್ದೇವೆ ಅನ್ನುವ ನಶೆ ಸದಾ ಇರುತ್ತದೆ ತಾನೆ ಪರಮಾತ್ಮನ ಡೈರೆಕ್ಟರಿಯಲ್ಲಿರುವ ವಿಶೇಷ ವಿಐಪಿಗಳು ನಾವಾಗಿದ್ದೇವೆ ಅದಕ್ಕೋಸ್ಕರ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡಲಾಗುತ್ತದೆ ಮುಗ್ಧ ಆತ್ಮರ ಭಗವಂತ ಎಂದು ಹಾಗೆ ನೋಡಿದರೆ ಪರಮಾತ್ಮ ತಂದೆ ಬಹಳಷ್ಟು ಚತುರ ಆಗಿದ್ದಾರೆ ಜಗತ್ತಿನಲ್ಲಿರುವ ಎಲ್ಲಾ ಬುದ್ಧಿವಂತರಿಗಿಂತ ಹೆಚ್ಚು ಬುದ್ಧಿವಂತ ಚತುರ ಪರಮಾತ್ಮ ತಂದೆ ಆಗಿದ್ದಾರೆ ಆದರೆ ಮುಗ್ಧ ಆತ್ಮರೇ ಪರಮಾತ್ಮ ತಂದೆಗೆ ಇಷ್ಟ ಜಗತ್ತಿನಲ್ಲಿ ಬಾಹ್ಯ ರೂಪದಲ್ಲಿ ಚತುರತೆಯನ್ನು ತೋರಿಸುವಂತಹ ಅನೇಕ ಆತ್ಮರು ಇದ್ದಾರೆ ಯಾರು ತೋರಿಕೆಗೋಸ್ಕರ ಬಾಹ್ಯ ರೂಪದಲ್ಲಿ ಚತುರತೆಯನ್ನು ತೋರಿಸುತ್ತಾರೋ ಅಂತಹ ಜಗತ್ತಿನ ಆತ್ಮರು ಪರಮಾತ್ಮ ತಂದೆಗೆ ಇಷ್ಟ ಆಗುವುದಿಲ್ಲ ಯಾರು ಬಾಹ್ಯ ರೂಪದಲ್ಲಿ ಚತುರತೆಯನ್ನು ಮಾಡಿ ತೋರಿಸುತ್ತಾರೋ ಅವರ ರಾಜ್ಯ ಕಲಿಯುಗದಲ್ಲಿ ನಡೆಯುತ್ತದೆ ಅವರು ಇಂತಹ ಜಗತ್ತಿನಲ್ಲಿ ರಾಜ್ಯವನ್ನು ಮಾಡುತ್ತಾರೆ ಅವರ ಕಲಿಯುಗದ ರಾಜ್ಯದಲ್ಲಿ ಈಗೀಗ ಅವರು ಲಕ್ಷಾಧಿಪತಿಯಾಗಿರುತ್ತಾರೆ ಈಗೀಗ ಭಿಕ್ಷಾಧಿಪತಿ ಆಗಿಬಿಡುತ್ತಾರೆ ಆದರೆ ನೀವು ಸದಾ ಕಾಲಕ್ಕೋಸ್ಕರ ಪದಂ ಪತಿಗಳಾಗುತ್ತೀರಾ ಕಲಿಯುಗದಲ್ಲಿ ರಾಜ್ಯವನ್ನು ಆಳುವಂತವರು ಭಯದಿಂದಲೇ ರಾಜ್ಯವನ್ನು ಆಳುತ್ತಾರೆ ನಿಮ್ಮ ರಾಜ್ಯದಲ್ಲಿ ಭಯವೇ ಇಲ್ಲ ನೀವು ನಿರ್ಭಯರಾಗಿದ್ದೀರಾ ಇಂದಿನ ಜಗತ್ತಿನಲ್ಲಿ ದನ ಇದ್ದರೂ ಭಯ ಇಂದಿನ ಜಗತ್ತಿನ ಜನರ ಬಳಿ ದನ ಕೂಡ ಇದೆ ಮತ್ತು ಭಯ ಕೂಡ ಇದೆ ಎಷ್ಟು ಜಾಸ್ತಿ ಹಣ ವ್ಯಕ್ತಿಯ ಬಳಿ ಇರುತ್ತದೆಯೋ ಅಷ್ಟು ಹೆಚ್ಚು ಭಯದಿಂದಲೇ ಅವರು ಊಟ ಮಾಡುತ್ತಾರೆ ಭಯದಿಂದಲೇ ಮಲಗುತ್ತಾರೆ ಮತ್ತು ಶ್ರೇಷ್ಠ ಆತ್ಮರಾದ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿ ಬಿಟ್ಟಿದ್ದೀರಾ ನಿರ್ಭಯ ಆತ್ಮರಾಗಿದ್ದೀರಾ ಭಯಕ್ಕೆ ಭೂತ ಎಂದು ಕರೆಯಲಾಗುತ್ತದೆ ನೀವೀಗ ಭಯ ಅನ್ನುವ ಭೂತದಿಂದ ಮುಕ್ತ ಆಗಿದ್ದೀರಾ ಭಯದ ಭೂತದಿಂದ ಮುಕ್ತ ಆಗಿದ್ದೀರಾ ತಾನೇ ಯಾವುದಾದರೂ ಪ್ರಕಾರದ ಭಯ ಇದೆಯಾ ಎಲ್ಲಿ ನನ್ನದು ಅನ್ನುವುದು ಇರುತ್ತದೆಯೋ ಅಲ್ಲಿ ಅವಶ್ಯವಾಗಿ ಭಯ ಇರುತ್ತದೆ ನನ್ನ ಬಾಬಾ ಮೇರಾ ಬಾಬಾ ಎಂದು ಹೇಳಿದಾಗ ಭಯದಿಂದ ಮುಕ್ತ ಆಗುತ್ತೇವೆ ಕೇವಲ ಒಬ್ಬ ಶಿವತಂದೆ ಮಾತ್ರ ನನ್ನವರು ಎಂದು ತಿಳಿದುಕೊಂಡಾಗ ನಿರ್ಭಯರಾಗಿ ಇರುತ್ತೀರ ಕೇವಲ ಶಿವತಂದೆ ಮಾತ್ರ ನಮ್ಮನ್ನು ನಿರ್ಭಯರನ್ನಾಗಿ ಮಾಡಲು ಸಾಧ್ಯ ಒಬ್ಬ ಶಿವತಂದೆ ಮಾತ್ರ ನಮ್ಮನ್ನು ನಿರ್ಭಯರನ್ನಾಗಿ ಮಾಡುತ್ತಾರೆ ಶಿವತಂದೆಯನ್ನು ಬಿಟ್ಟು ಯಾವುದಾದರೂ ಚಿನ್ನದ ಜಿಂಕೆಯನ್ನು ನನ್ನದನ್ನಾಗಿ ಮಾಡಿಕೊಂಡಿದ್ದರೆ ಯಾವುದಾದರೂ ಚಿನ್ನದ ಜಿಂಕೆ ನನ್ನದಾಗಿತ್ತು ಅಂದರೆ ಅಲ್ಲಿ ಅವಶ್ಯವಾಗಿ ಭಯ ಇರುತ್ತದೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ನನ್ನದು ನನ್ನದು ಅನ್ನುವ ಸಂಸ್ಕಾರ ಬ್ರಾಹ್ಮಣ ಜೀವನದಲ್ಲಿ ಎಲ್ಲೂ ಕೂಡ ಸೂಕ್ಷ್ಮ ರೂಪದಲ್ಲೂ ಉಳಿದುಕೊಂಡಿಲ್ಲ ತಾನೆ ಸಿಲ್ವರ್ ಜುಬ್ಲಿ ಗೋಲ್ಡನ್ ಜುಬ್ಲಿಯನ್ನು ಆಚರಣೆ ಮಾಡುತ್ತಿದ್ದೀರಾ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ ಸತ್ಯ ಚಿನ್ನ ನಮಗೆ ಪ್ರಾಪ್ತಿಯಾಗಬೇಕು ಅಂದರೆ ಬೆಳ್ಳಿ ಕೂಡ ಸತ್ಯ ಬೆಳ್ಳಿ ಎಂದು ಹೇಳಿಸಿಕೊಳ್ಳಬೇಕು ಅಂದರೆ ಆ ಬೆಳ್ಳಿಯನ್ನು ಅಥವಾ ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕುತ್ತಾರೆ ಆಗ ಅದರಲ್ಲಿ ಏನೆಲ್ಲ ಮಿಕ್ಸ್ ಇರುತ್ತದೆಯೋ ಅದು ಸಮಾಪ್ತಿಯಾಗುತ್ತದೆ ಮಿಕ್ಸ್ ಸಮಾಪ್ತಿಯಾದಾಗ ಅದು ಸತ್ಯ ಚಿನ್ನ ಅಥವಾ ಸತ್ಯ ಬೆಳ್ಳಿ ಎಂದು ಹೇಳಿಸಿಕೊಳ್ಳುತ್ತದೆ ನೀವೀಗ ಸತ್ಯ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ ಸತ್ಯ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಸತ್ಯ ಬೆಳ್ಳಿ ಆಗಬೇಕು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಸತ್ಯ ಚಿನ್ನ ಆಗಬೇಕು ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡುವವರು ಬೆಳ್ಳಿ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಯಾರು ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೋ ಅವರು ಬೆಳ್ಳಿಯ ಸಮಾನ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ವರ್ಷದ ಲೆಕ್ಕದಲ್ಲಿ ಸಿಲ್ವರ್ ಜುಬ್ಲಿ ಗೋಲ್ಡನ್ ಜುಬ್ಲಿ ಎಂದು ಹೇಳುತ್ತೇವೆ ವರ್ಷದ ಲೆಕ್ಕದಲ್ಲಿ ಅವರು ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ ಆದರೆ ಎಲ್ಲರೂ ಚಿನ್ನದ ಯುಗಕ್ಕೆ ಅಧಿಕಾರಿಗಳಾಗಿದ್ದೀರಾ ಚಿನ್ನದ ಯುಗಕ್ಕೆ ಅಧಿಕಾರಿಗಳಾದಂತಹ ನೀವು ಚಿನ್ನದ ಸಮಾನ ಆಗಿರುವ ಆತ್ಮರೇ ಆಗಿದ್ದೀರ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ನಾನು ಎಷ್ಟು ಸತ್ಯ ಚಿನ್ನ ಆಗಿದ್ದೇನೆ ಪರಮಾತ್ಮ ತಂದೆಯ ಜೊತೆ ವ್ಯಾಪಾರವನ್ನಂತೂ ಮಾಡಿದ್ದೀರಾ ಆದರೆ ವ್ಯಾಪಾರ ಮಾಡಿಕೊಂಡ ತಕ್ಷಣ ಏನು ಪ್ರಾಪ್ತಿ ಸಿಗುತ್ತದೆಯೋ ಪ್ರಾಪ್ತಿಯನ್ನು ಪಡೆದುಕೊಂಡು ಈಗಲೇ ಊಟ ಮಾಡಿ ಸಮಾಪ್ತಿ ಮಾಡುವವರಂತೂ ಆಗಿಲ್ಲ ತಾನೆ ಇಪ್ಪತ್ತೊಂದು ಪೀಳಿಗೆಯವರೆಗೂ ಸದಾ ಸಂಪನ್ನರಾಗಿರಬೇಕು ಅಷ್ಟು ಜಮಾ ಮಾಡಿಕೊಂಡಿದ್ದೀರಾ ನಿಮ್ಮ ವಂಶಾವಳಿಯಲ್ಲಿ ಬರುವವರೂ ಕೂಡ ಸಂಪನ್ನರಾಗಿರಬೇಕು ಮಾಲಾಮಲ್ ಆಗಿರಬೇಕು ಅಷ್ಟು ಜಮಾ ಮಾಡಿಕೊಂಡಿದ್ದೀರಾ ಕೇವಲ ಇಪ್ಪತ್ತೊಂದು ಜನ್ಮದವರೆಗಷ್ಟೇ ಅಲ್ಲ ದ್ವಾಪರ ಯುಗದಲ್ಲೂ ಕೂಡ ನೀವು ಭಕ್ತ ಆತ್ಮರಾಗಿರುವ ಕಾರಣ ದ್ವಾಪರ ಯುಗದಲ್ಲೂ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಕೊರತೆ ಇರುವುದಿಲ್ಲ ದ್ವಾಪರ ಯುಗದಲ್ಲಿ ನಿಮ್ಮ ಬಳಿ ಅಪಾರ ಧನ ಇರುತ್ತದೆ ದ್ವಾಪರ ಯುಗದಲ್ಲಿ ದಾನ ಪುಣ್ಯವನ್ನು ನೀವು ಬಹಳ ಚೆನ್ನಾಗಿ ಮಾಡುತ್ತೀರಾ ಅಂದರೆ ನಿಮ್ಮ ಬಳಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆ ಈ ಕಲಿಯುಗದ ಅಂತ್ಯದಲ್ಲೂ ನೋಡಿ ಈ ಅಂತಿಮ ಜನ್ಮದಲ್ಲೂ ನೀವು ಬಿಕಾರಿಗಳಾಗಿ ಜನ್ಮವನ್ನು ಪಡೆದುಕೊಂಡಿಲ್ಲ ನಿಮಗೆ ರೊಟ್ಟಿ ಮತ್ತು ಬೇಳೆ ಸಾರಂತು ಅಂತಿಮ ಜನ್ಮದಲ್ಲೂ ಸಿಕ್ಕಿದೆ ಅಂತಿಮ ಜನ್ಮದಲ್ಲೂ ಕೂಡ ರೊಟ್ಟಿ ಮತ್ತು ಬೇಳೆ ಸಾರನ್ನು ತಿನ್ನುವಂತವರಾಗಿದ್ದೀರಾ ಕಪ್ಪು ಹಣ ನಿಮ್ಮ ಬಳಿ ಇಲ್ಲದೆ ಇರಬಹುದು ಆದರೆ ರೊಟ್ಟಿ ಮತ್ತು ಬೇಳೆ ಸಾರಂತೂ ನಿಮಗೆ ಪ್ರಾಪ್ತಿಯಾಗಿದೆ ಇಷ್ಟು ಸಮಯಕ್ಕೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಇಷ್ಟು ಸಮಯಕ್ಕೋಸ್ಕರ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ ಈ ಸಮಯದ ಸಂಪಾದನೆ ಅಥವಾ ಈ ಸಮಯದ ವ್ಯಾಪಾರ ಇಡೀ ಕಲ್ಪದಲ್ಲಿ ಎಂದೂ ಬಿಕಾರಿ ಆಗಲು ನಿಮಗೆ ಬಿಡುವುದಿಲ್ಲ ಅಷ್ಟೊಂದು ಸಂಪತ್ತನ್ನು ಜಮಾ ಮಾಡಿಕೊಂಡಿದ್ದೀರಾ ತಾನೆ ಅಂತಿಮ ಜನ್ಮದಲ್ಲೂ ಕೂಡ ರೊಟ್ಟಿ ಮತ್ತು ಬೇಳೆ ಸಾರನ್ನು ಊಟ ಮಾಡುವಷ್ಟು ಪ್ರಾಪ್ತಿಯನ್ನು ಪಡೆದುಕೊಂಡಿದ್ದೀರಾ ಅಷ್ಟು ಉಳಿತಾಯದ ಲೆಕ್ಕವನ್ನು ಜಮಾ ಮಾಡಿಕೊಂಡಿದ್ದೀರಾ ತಾನೆ ನಿಮ್ಮ ಉಳಿತಾಯದ ಲೆಕ್ಕವನ್ನು ಇಡುತ್ತೀರಾ ತಾನೆ ಉಳಿತಾಯದ ಬಜೆಟ್ ಅನ್ನು ತಯಾರು ಮಾಡಿಕೊಂಡಿದ್ದೀರಾ ಜಮಾ ಮಾಡಿಕೊಳ್ಳುವುದರಲ್ಲಿ ಬುದ್ಧಿವಂತರಾಗಿದ್ದೀರಾ ತಾನೆ ಇಲ್ಲದಿದ್ದರೆ ಇಪ್ಪತ್ತೊಂದು ಜನ್ಮ ಹೇಗೆ ಬದುಕುತ್ತೀರಾ ಹೀಗೆ ಜಮಾ ಮಾಡಿಕೊಳ್ಳದೇ ಇದ್ದರೆ ಇಪ್ಪತ್ತೊಂದು ಜನ್ಮ ಏನು ಮಾಡುತ್ತೀರಾ ಜಮಾ ಮಾಡಿಕೊಳ್ಳುವಂತವರಾಗುತ್ತೀರೇನು ರಾಜ್ಯ ಅಧಿಕಾರಿಗಳಾಗಿ ರಾಜ್ಯವನ್ನು ಆಳುತ್ತೀರೋ ಅಥವಾ ಇಪ್ಪತ್ತೊಂದು ಜನ್ಮದಲ್ಲಿ ಸಂಪಾದನೆ ಮಾಡಿಕೊಳ್ಳುವಂತವರಾಗುತ್ತೀರು ರಾಯಲ್ ಫ್ಯಾಮಿಲಿಯಲ್ಲಿ ಬರುವಂತಹ ಆತ್ಮರು ಸಂಪಾದನೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಪ್ರಜೆಗಳು ಸಂಪಾದನೆಯನ್ನು ಮಾಡಬೇಕಾಗುತ್ತದೆ ಪ್ರಜೆಗಳಲ್ಲೂ ಕೂಡ ನಂಬರ್ ವಾರ್ ಇದ್ದಾರೆ ಶ್ರೀಮಂತ ಪ್ರಜೆಗಳು ಮತ್ತು ಸಾಧಾರಣ ಪ್ರಜೆಗಳು ಬಡ ಪ್ರಜೆಗಳಂತೂ ಸತ್ಯಯುಗದಲ್ಲಿ ಇರುವುದಿಲ್ಲ ಆದರೆ ರಾಯಲ್ ಫ್ಯಾಮಿಲಿಯ ಆತ್ಮರು ತಮ್ಮ ಪುರುಷಾರ್ಥದ ಫಲದ ಆಧಾರದಿಂದ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಜನ್ಮ ಜನ್ಮಾಂತರದವರೆಗೂ ರಾಯಲ್ ಫ್ಯಾಮಿಲಿಯಲ್ಲಿ ಜನ್ಮವನ್ನು ಪಡೆದುಕೊಳ್ಳಲು ಅಧಿಕಾರಿಗಳಾಗುತ್ತಾರೆ ರಾಜ್ಯ ಸಿಂಹಾಸನಕ್ಕೆ ಪ್ರತಿ ಜನ್ಮದಲ್ಲೂ ಎಲ್ಲರೂ ಅಧಿಕಾರಿಗಳಾಗುವುದಿಲ್ಲ ಆದರೆ ರಾಯಲ್ ಫ್ಯಾಮಿಲಿಯ ಅಧಿಕಾರ ಜನ್ಮ ಜನ್ಮಾಂತರಕ್ಕೋಸ್ಕರ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಏನನ್ನು ಮಾಡುತ್ತೀರಾ ಈಗ ಬಜೆಟ್ ಅನ್ನು ತಯಾರಿ ಮಾಡಿಕೊಳ್ಳಿ ಬಜೆಟ್ನ ಸ್ಕೀಮ್ ಅನ್ನು ತಯಾರು ಮಾಡಿ ಇಂದಿನ ಜಗತ್ತಿನ ಜನ ವ್ಯರ್ಥವನ್ನೂ ಕೂಡ ಶ್ರೇಷ್ಠ ಕಾರ್ಯದಲ್ಲಿ ಬಳಸುತ್ತಾರೆ ಇಂದಿನ ಜಗತ್ತಿನ ಜನ ವೇಸ್ಟ್ ಅನ್ನು ಬೆಸ್ಟ್ ಆಗಿ ಮಾಡುತ್ತಾರೆ ವ್ಯರ್ಥವಾಗಿರುವ ವಸ್ತುವನ್ನು ಕೂಡ ಶ್ರೇಷ್ಠ ವಸ್ತುವಾಗಿ ಪರಿವರ್ತನೆ ಮಾಡುತ್ತಾರೆ ವ್ಯರ್ಥದ ಉಳಿತಾಯವನ್ನು ಜನ ಮಾಡುತ್ತಾರೆ ಅಂದ ಮೇಲೆ ನೀವೆಲ್ಲರೂ ಉಳಿತಾಯದ ಖಾತೆಯನ್ನು ಸ್ಮೃತಿಯಲ್ಲಿ ಸದಾ ಇಟ್ಟುಕೊಳ್ಳಿ ಉಳಿತಾಯದ ಬಜೆಟ್ ಅನ್ನು ತಯಾರು ಮಾಡಿ ಸಂಕಲ್ಪ ಶಕ್ತಿ ವಾಣಿಯ ಶಕ್ತಿ ಕರ್ಮದ ಶಕ್ತಿ ಸಮಯದ ಶಕ್ತಿಯನ್ನು ಹೇಗೆ ತೊಡಗಿಸಬೇಕು ಮತ್ತು ಎಲ್ಲಿ ಕಾರ್ಯದಲ್ಲಿ ತೊಡಗಿಸಬೇಕು ನಮ್ಮ ಎಲ್ಲ ಶಕ್ತಿಗಳು ವ್ಯರ್ಥ ಆಗಬಾರದು ಆ ರೀತಿ ನೋಡಿಕೊಳ್ಳಬೇಕು ಒಂದು ವೇಳೆ ನಾವು ಸಾಧಾರಣ ಸಂಕಲ್ಪವನ್ನು ಮಾಡುತ್ತಿದ್ದೇವೆ ವ್ಯರ್ಥ ಸಂಕಲ್ಪವನ್ನು ಮಾಡುತ್ತಿದ್ದೇವೆ ಅಂದರೆ ವ್ಯರ್ಥ ಮತ್ತು ಸಾಧಾರಣ ಸಂಕಲ್ಪದಿಂದ ನಮ್ಮ ಸಂಕಲ್ಪ ಶಕ್ತಿಯ ಉಳಿತಾಯ ಆಗುವುದಿಲ್ಲ ಸಂಕಲ್ಪ ಶಕ್ತಿಯನ್ನು ನಾವು ಕಳೆದುಕೊಳ್ಳುತ್ತೇವೆ ಇಡೀ ದಿನಕ್ಕೋಸ್ಕರ ನಿಮ್ಮ ಚಾರ್ಟ್ ಅನ್ನು ತಯಾರು ಮಾಡಿಕೊಳ್ಳಿ ಏನೆಲ್ಲ ಶಕ್ತಿಗಳಿದೆಯೋ ಅದನ್ನು ಕಾರ್ಯದಲ್ಲಿ ತೊಡಗಿಸಿ ಎಷ್ಟು ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡೆ ಎಂದು ನೋಡಿಕೊಳ್ಳಿ ಎಷ್ಟು ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುತ್ತೀರೋ ಅಷ್ಟು ಶಕ್ತಿ ವೃದ್ಧಿ ಆಗುತ್ತದೆ ಏಕೆಂದರೆ ಎಷ್ಟು ಶಕ್ತಿಯನ್ನು ನೀವು ಕಾರ್ಯದಲ್ಲಿ ತೊಡಗಿಸುತ್ತೀರೋ ಅಷ್ಟು ಶಕ್ತಿ ವೃದ್ಧಿ ಆಗುತ್ತದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ ಬಳಿ ಸಂಕಲ್ಪ ಶಕ್ತಿ ಇದೆ ಆದರೆ ಆ ಸಂಕಲ್ಪ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವ ಅಭ್ಯಾಸವನ್ನು ಮಾಡಿಕೊಳ್ಳುವುದರಲ್ಲಿ ಮಕ್ಕಳ ಸ್ಥಿತಿ ನಂಬರ್ ವಾರ್ ಆಗಿದೆ ಕೆಲವರು ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವುದೇ ಇಲ್ಲ ಮತ್ತು ಪಾಪಕರ್ಮವನ್ನು ಮಾಡಿ ಶಕ್ತಿಯನ್ನು ಕಳೆದುಕೊಳ್ಳುವುದೂ ಇಲ್ಲ ಕೇವಲ ಸಾಧಾರಣ ದಿನಚರಿ ಉಳ್ಳವರಾಗಿರುತ್ತಾರೆ ಶಕ್ತಿಯ ಮೂಲಕ ಸಂಪಾದನೆಯನ್ನೂ ಮಾಡಿಕೊಳ್ಳುವುದಿಲ್ಲ ಕಳೆದುಕೊಳ್ಳುವುದೂ ಇಲ್ಲ ಆದರೂ ಕೂಡ ಅವರ ಖಾತೆಯಲ್ಲಿ ಏನೂ ಜಮಾ ಅಂತೂ ಆಗಲಿಲ್ಲ ತಾನೆ ಸಾಧಾರಣ ಸೇವೆಯ ದಿನಚರಿ ಸಾಧಾರಣ ಪ್ರವೃತ್ತಿಯ ದಿನಚರಿ ಇದಕ್ಕೆ ಉಳಿತಾಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದು ಎಂದು ಕರೆಯುವುದಿಲ್ಲ ಕೇವಲ ಯಥಾಶಕ್ತಿಗನುಸಾರವಾಗಿ ಸೇವೆಯನ್ನು ಮಾಡಿದೆ ನನ್ನ ಶಕ್ತಿಗನುಸಾರವಾಗಿ ಶಿಕ್ಷಣವನ್ನು ಓದಿದೆ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ಉಲ್ಟಾ ಕಾರ್ಯವನ್ನು ಮಾಡಲಿಲ್ಲ ಅನ್ನುವುದನ್ನಷ್ಟೇ ಚೆಕ್ ಮಾಡಿಕೊಳ್ಳಬೇಡಿ ಅದರ ಜೊತೆ ಜೊತೆಗೆ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ಆದರೆ ಎಷ್ಟು ಜನರಿಗೆ ಸುಖವನ್ನು ಕೊಟ್ಟೆ ಅನ್ನುವುದನ್ನು ಚೆಕ್ ಮಾಡಿಕೊಳ್ಳಿ ಸೇವೆ ಎಷ್ಟು ಶಕ್ತಿಶಾಲಿ ಆಗಿರಬೇಕಿತ್ತು ಅಷ್ಟು ಶಕ್ತಿಶಾಲಿ ಆಗಿತ್ತಾ ಸೇವೆ ಹೇಗೆ ಶಕ್ತಿಶಾಲಿ ಆಗಿರಬೇಕಿತ್ತು ಹಾಗೆ ನಾನು ಮಾಡುವ ಸೇವೆ ಶಕ್ತಿಶಾಲಿ ಆಗಿತ್ತಾ ಎಂದು ಚೆಕ್ ಮಾಡಿಕೊಳ್ಳಿ ಬಾಪ್ತಾದ ಸದಾ ಡೈರೆಕ್ಷನ್ ಅನ್ನು ಕೊಡುತ್ತಾರೆ ನನ್ನದು ಅನ್ನುವುದರ ತ್ಯಾಗವೇ ಸತ್ಯ ಸೇವೆ ಆಗಿದೆ ನಾನು ಅನ್ನುವ ಶಬ್ದದ ತ್ಯಾಗವೇ ಸತ್ಯ ಸೇವೆ ಆಗಿದೆ ನಾನು ನನ್ನದು ಅನ್ನುವುದನ್ನು ತ್ಯಾಗ ಮಾಡಿ ಸತ್ಯ ಸೇವೆಯನ್ನು ಮಾಡುವವರು ಆಗಿದ್ದೀರಾ ಉಲ್ಟಾ ಶಬ್ದವನ್ನಂತೂ ಮಾತನಾಡುವುದಿಲ್ಲ ತಾನೆ ನಮ್ಮ ಶಬ್ದದಿಂದ ಭರವಸೆಯನ್ನು ಕಳೆದುಕೊಂಡಿರುವ ಆತ್ಮರು ಭರವಸೆ ಉಳ್ಳವರಾಗಿ ಬಿಡಬೇಕು ನಾವು ಉಲ್ಟಾ ಶಬ್ದವನ್ನು ಮಾತನಾಡಲಿಲ್ಲ ಎಂದು ಚೆಕ್ ಮಾಡಿಕೊಳ್ಳುತ್ತೇವೆ ಆದರೆ ಭರವಸೆಯನ್ನು ಕಳೆದುಕೊಂಡ ಆತ್ಮರಲ್ಲಿ ಭರವಸೆಯನ್ನು ತುಂಬುವಂತಹ ಶಬ್ದವನ್ನು ಮಾತನಾಡಿದೆನಾ ಎಂದು ಚೆಕ್ ಮಾಡಿಕೊಳ್ಳಿ ಸಾಹಸವನ್ನು ಕಳೆದುಕೊಂಡಿದ್ದ ಆತ್ಮರನ್ನು ಸಾಹಸವುಳ್ಳಂತಹ ಆತ್ಮರನ್ನಾಗಿ ನಾನು ಮಾಡಿದೆನಾ ಚೆಕ್ ಮಾಡಿಕೊಳ್ಳಬೇಕು ಖುಷಿಯ ಉಮುತ್ಸಾಹವನ್ನು ಎಷ್ಟು ಜನರಿಗೆ ನೀಡಿದೆ ಎಂದು ಚೆಕ್ ಮಾಡಿಕೊಳ್ಳಿ ಈ ರೀತಿ ಜಮಾ ಮಾಡಿಕೊಳ್ಳಬೇಕು ಉಳಿತಾಯವನ್ನು ಮಾಡಬೇಕು ಇದು ಜಮಾ ಮಾಡಿಕೊಳ್ಳುವುದಾಗಿದೆ ಉಳಿತಾಯವನ್ನು ಮಾಡುವುದಾಗಿದೆ ಎರಡು ಗಂಟೆ ನಾಲ್ಕು ಗಂಟೆ ವ್ಯರ್ಥವಾಗಿ ಹೋಯಿತು ಅಂದರೆ ಅಲ್ಲಿ ಉಳಿತಾಯ ಅಂತೂ ಆಗಲಿಲ್ಲ ತಾನೆ ಎಲ್ಲ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ ಇಂತಹ ಉಳಿತಾಯದ ಬಜೆಟ್ ಅನ್ನು ತಯಾರು ಮಾಡಿಕೊಳ್ಳಿ ಈ ವರ್ಷ ಬಜೆಟ್ ಅನ್ನು ತಯಾರು ಮಾಡಿಕೊಂಡು ಕಾರ್ಯವನ್ನು ಮಾಡಿ ಈ ವರ್ಷ ಉಳಿತಾಯದ ಬಜೆಟ್ ಅನ್ನು ತಯಾರು ಮಾಡಿಕೊಂಡು ನಂತರ ಕಾರ್ಯವನ್ನು ಮಾಡಿ ಪ್ರತಿಯೊಂದು ಶಕ್ತಿಯನ್ನು ಕಾರ್ಯದಲ್ಲಿ ಹೇಗೆ ತೊಡಗಿಸಬೇಕು ಅನ್ನುವ ಪ್ಲಾನ್ ಅನ್ನು ಮಾಡಿ ಈಶ್ವರ್ಯ ಬಜೆಟ್ ಅನ್ನು ತಯಾರು ಮಾಡಿಕೊಳ್ಳಿ ವಿಶ್ವದಲ್ಲಿರುವ ಎಲ್ಲ ಆತ್ಮರಿಗೂ ನಮ್ಮಿಂದ ಏನಾದರೂ ಪ್ರಾಪ್ತಿ ಸಿಗಲೇಬೇಕು ಎಲ್ಲ ಆತ್ಮರು ನಮ್ಮಿಂದ ಏನಾದರೂ ಪ್ರಾಪ್ತಿಯನ್ನು ಪಡೆದುಕೊಂಡು ನಮ್ಮ ಗುಣದ ಗಾಯನವನ್ನು ಮಾಡಬೇಕು ಅಂತಹ ಈಶ್ವರ್ಯ ಬಜೆಟ್ ಅನ್ನು ತಯಾರು ಮಾಡಿಕೊಳ್ಳಿ ಎಲ್ಲರಿಗೂ ನಾವು ಏನನ್ನಾದರೂ ಕೊಡಲೇಬೇಕು ಮುಕ್ತಿಯನ್ನಾದರೂ ಕೊಡಿ ಜೀವನ್ ಮುಕ್ತಿಯನ್ನಾದರೂ ಕೊಡಿ ಮನುಷ್ಯ ಆತ್ಮರನ್ನಷ್ಟೇ ಅಲ್ಲ ಪ್ರಕೃತಿಯನ್ನು ಕೂಡ ಪಾವನ ಮಾಡುವಂತಹ ಸೇವೆ ಮಾಡುತ್ತಿದ್ದೀರಾ ಈಶ್ವರ್ಯ ಬಜೆಟ್ ಅಂದರೆ ಸರ್ವ ಆತ್ಮರಿಗೂ ಮತ್ತು ಪ್ರಕೃತಿಗೂ ಸುಖ ಶಾಂತಿ ಸಿಗಬೇಕು ಸರ್ವ ಆತ್ಮರೂ ಸುಖಿ ಆತ್ಮರಾಗಬೇಕು ಸರ್ವ ಆತ್ಮರು ಶಾಂತಿಯ ಅನುಭವ ಮಾಡಬೇಕು ಪ್ರಕೃತಿ ಕೂಡ ಶಾಂತ ಆಗಬೇಕು ಅದು ಈಶ್ವರೀಯ ಬಜೆಟ್ ಆಗಿದೆ ಗೌರ್ಮೆಂಟ್ನವರು ಕೂಡ ಬಜೆಟ್ ಅನ್ನು ತಯಾರು ಮಾಡುತ್ತಾರೆ ಆ ಬಜೆಟ್ನಲ್ಲಿ ಗೌರ್ಮೆಂಟ್ನವರು ಹೇಳುತ್ತಾರೆ ನಾವು ಇಷ್ಟು ನೀರನ್ನು ಕೊಡುತ್ತೇವೆ ಇಷ್ಟು ಮನೆಯನ್ನು ನಿರ್ಮಾಣ ಮಾಡಿಕೊಡುತ್ತೇವೆ ಇಷ್ಟು ಕರೆಂಟ್ ಅನ್ನು ಕೊಡುತ್ತೇವೆ ಎಂದು ನೀವು ಯಾವ ಬಜೆಟ್ ಅನ್ನು ನಿರ್ಮಾಣ ಮಾಡುತ್ತೀರಾ ಎಲ್ಲರಿಗೂ ಅನೇಕ ಜನ್ಮಕ್ಕೋಸ್ಕರ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡಬೇಕು ಬಿಕಾರಿ ದುಃಖ ಅಶಾಂತಿಯಿಂದ ಎಲ್ಲರನ್ನೂ ಮುಕ್ತ ಮಾಡಬೇಕು ಅರ್ಧಕಲ್ಪ ಎಲ್ಲರೂ ಆರಾಮಾಗಿ ಇರುತ್ತಾರೆ ಅವರ ಇಚ್ಛೆ ಪೂರ್ಣ ಆಗುತ್ತದೆ ಜಗತ್ತಿನ ಜನ ಮುಕ್ತಿ ಬೇಕು ಎಂದು ಬಯಸುತ್ತಾರೆ ಅವರಿಗೆ ಮುಕ್ತಿ ಅಂದರೆ ಏನು ಎಂದು ಗೊತ್ತಿಲ್ಲ ಆದರೆ ಮುಕ್ತಿ ಬೇಕು ಎಂದು ಬೇಡುತ್ತಿರುತ್ತಾರೆ ಅಂದ ಮೇಲೆ ಸ್ವಯಂ ಗೋಸ್ಕರ ವಿಶ್ವದ ಆತ್ಮರಿಗೋಸ್ಕರ ಈಶ್ವರೀಯ ಬಜೆಟ್ ಅನ್ನು ತಯಾರು ಮಾಡಿಕೊಳ್ಳಿ ತಿಳಿಯಿತು ತಾನೇ ಏನು ಮಾಡಬೇಕು ಎಂದು ಸಿಲ್ವರ್ ಜುಬ್ಲಿ ಗೋಲ್ಡನ್ ಜುಬ್ಲಿ ಎರಡನ್ನೂ ಈ ವರ್ಷ ಆಚರಣೆ ಮಾಡುತ್ತಿದ್ದೀರಾ ತಾನೆ ಮೇಲೆ ಇದು ಮಹತ್ವದ ವರ್ಷ ಆಗಿದೆ ಒಳ್ಳೆಯದು ಸದಾ ಶ್ರೇಷ್ಠ ವ್ಯಾಪಾರದ ಸ್ಮೃತಿಯಲ್ಲಿರುವಂತವರು ಸದಾ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತವರು ಸದಾ ಪ್ರತಿಯೊಂದು ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವವರು ಸದಾ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮಹಾನ್ ಆಗುವಂಥವರು ಮತ್ತು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮಹಾನ್ ಆತ್ಮರನ್ನು ತಯಾರು ಮಾಡುವಂಥವರು ಇಂತಹ ಶ್ರೇಷ್ಠ ಧನವಂತರು ಶ್ರೇಷ್ಠ ತಿಳುವಳಿಕೆ ಉಳ್ಳವರು ಆಗಿರುವ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಕುಮಾರರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಕುಮಾರ ಜೀವನ ಅದೃಷ್ಟಶಾಲಿ ಜೀವನ ಆಗಿದೆ ಏಕೆಂದರೆ ಉಲ್ಟಾ ಏಣಿಯನ್ನು ಹತ್ತುವುದರಿಂದ ಕುಮಾರರು ಸುರಕ್ಷಿತರಾಗಿದ್ದೀರಾ ಸಂಕಲ್ಪದಲ್ಲೂ ಕೂಡ ಉಲ್ಟಾ ಏಣಿಯನ್ನು ಹತ್ತುವ ಸಂಕಲ್ಪ ಬರುವುದಿಲ್ಲ ತಾನೆ ಯಾರೆಲ್ಲ ಉಲ್ಟಾ ಏಣಿಯನ್ನು ಹತ್ತಿದ್ದಾರೋ ಅವರೂ ಕೂಡ ಕೆಳಗೆ ಇಳಿಯುತ್ತಿದ್ದಾರೆ ಪ್ರವೃತ್ತಿಯಲ್ಲಿರುವವರು ಕೂಡ ತಮ್ಮನ್ನು ಕುಮಾರರು ಕುಮಾರಿಯರು ಎಂದು ಹೇಳಿಸಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಉಲ್ಟಾ ಏಣಿಯನ್ನು ಹತ್ತುವುದರಿಂದ ಕೆಳಗಡೆ ಇಳಿದಿದ್ದಾರೆ ತಾನೆ ಪ್ರವೃತ್ತಿಯಲ್ಲಿರುವವರು ಕೂಡ ಉಲ್ಟಾ ಏಣಿಯಿಂದ ಕೆಳಗಡೆ ಇಳಿದಿದ್ದಾರೆ ಅಂದ ಮೇಲೆ ಸದಾ ನಿಮ್ಮ ಈ ಶ್ರೇಷ್ಠ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಕುಮಾರ ಜೀವನ ಅಂದರೆ ಬಂಧನಗಳಿಂದ ಸುರಕ್ಷಿತ ಆಗಿರುವ ಜೀವನ ಆಗಿದೆ ಇಲ್ಲದಿದ್ದರೆ ನೋಡಿ ಎಷ್ಟೊಂದು ಪ್ರಕಾರದ ಬಂಧನದಲ್ಲಿ ಜನ ಸಿಕ್ಕಿ ಹಾಕಿಕೊಂಡಿದ್ದಾರೆ ಬಂಧನಗಳ ಆಕರ್ಷಣೆಯಿಂದ ಸುರಕ್ಷಿತರಾಗಿದ್ದೀರಾ ಮನಸ್ಸಿನಿಂದಲೂ ಸ್ವತಂತ್ರ ಆಗಿದ್ದೀರಾ ಸಂಬಂಧದಿಂದಲೂ ಸ್ವತಂತ್ರ ಆಗಿದ್ದೀರಾ ಕುಮಾರ ಜೀವನ ಅಂದರೆ ಸ್ವತಂತ್ರ ಜೀವನ ಸ್ವಪ್ನದಲ್ಲೂ ಕೂಡ ಯಾರಾದರೂ ನನಗೆ ಸಹಯೋಗವನ್ನು ನೀಡುವಂತಹ ಜೊತೆಗಾರರು ಬೇಕು ಎಂದು ವಿಚಾರ ಮಾಡುವುದಿಲ್ಲ ತಾನೆ ಸಹಯೋಗವನ್ನು ನೀಡುವಂತಹ ಜೊತೆಗಾರರು ಸಿಗಬೇಕು ಎಂದು ಕನಸಿನಲ್ಲೂ ವಿಚಾರ ಮಾಡುವುದಿಲ್ಲ ತಾನೆ ಕಾಯಿಲೆ ಬಂದಾಗ ಸಹಯೋಗ ಸಿಗಬೇಕು ಅದಕ್ಕೋಸ್ಕರ ಜೊತೆಗಾರರು ಬೇಕು ಎಂದು ಯೋಚನೆ ಮಾಡುವುದಿಲ್ಲ ತಾನೆ ಎಂದೂ ಇಂತಹ ವಿಚಾರ ಬರುವುದಿಲ್ಲ ತಾನೆ ಕುಮಾರ ಜೀವನ ಅಂದರೆ ಸರ ಹಾರುವ ಕಲೆಯಲ್ಲಿ ಹಾರುವಂತಹ ಜೀವನ ಕುಮಾರ ಜೀವನ ಅಂದರೆ ಸದಾ ಹಾರುವ ಪಕ್ಷಿಯಾಗಿ ಹಾರುವ ಜೀವನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಜೀವನ ಅಲ್ಲ ಎಂದೂ ಕೂಡ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಂಕಲ್ಪ ಬರಬಾರದು ಸದಾ ನಿರ್ಬಂಧನರಾಗಿದ್ದೀರಾ ತೀವ್ರ ಗತಿಯಿಂದ ಹಾರುತ್ತಾ ಮುಂದೆ ಹೋಗಿ ಕುಮಾರಿಯರ ಜೊತೆ ಬಾಪ್ತಾದರವರ ವಾರ್ತಾಲಾಪ ಕುಮಾರಿಯರು ಸೇವೆಯಲ್ಲಿ ಮುಂದುವರೆಯುವುದಕ್ಕೋಸ್ಕರ ಕುಮಾರಿಯರಿಗೆ ಲಿಫ್ಟ್ ಸಿಕ್ಕಿದೆ ಈ ಲಿಫ್ಟ್ ಶ್ರೇಷ್ಠ ಗಿಫ್ಟ್ ಆಗಿದೆ ಈ ಉಡುಗೊರೆಯನ್ನು ಉಪಯೋಗ ಮಾಡಿಕೊಳ್ಳಲು ಬರುತ್ತದೆ ತಾನೆ ಎಷ್ಟು ಸ್ವಯಂನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತೀರೋ ಅಷ್ಟು ಸೇವೆ ಕೂಡ ಶಕ್ತಿಶಾಲಿ ಆಗಿರುತ್ತದೆ ನೀವು ಶಕ್ತಿಶಾಲಿ ಆದಾಗ ಶಕ್ತಿಶಾಲಿ ಸೇವೆಯನ್ನು ಮಾಡುತ್ತೀರಾ ಒಂದು ವೇಳೆ ಸ್ವಯಂನಲ್ಲಿ ಯಾವುದಾದರೂ ಮಾತಿನ ಕೊರತೆ ಇತ್ತು ಅಂದರೆ ಸೇವೆಯಲ್ಲೂ ಕೂಡ ಕೊರತೆಯ ಅನುಭವ ಆಗುತ್ತದೆ ಅದಕ್ಕೋಸ್ಕರ ಶಕ್ತಿಶಾಲಿಯಾಗಿ ಶಕ್ತಿಶಾಲಿ ಸೇವಾದಾರಿಗಳಾಗಿ ಸೇವಾದಾರಿ ಆಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಿ ಸಮಯ ಬಂದ ತಕ್ಷಣ ಸಫಲತಾಪೂರ್ವಕವಾಗಿ ಸೇವೆಯಲ್ಲಿ ತೊಡಗಿಬಿಡಬೇಕು ಎಲ್ಲರಿಗಿಂತ ನಂಬರ್ ಒನ್ ಸೇವಾದಾರಿ ಆಗಬೇಕು ಸೇವೆಯಲ್ಲಿ ಮೊದಲನೇ ನಂಬರನ್ನು ಪಡೆದುಕೊಳ್ಳಬೇಕು ಈಗ ಶಿಕ್ಷಣವನ್ನು ಓದಲು ಸಮಯವನ್ನು ನೀಡಬೇಕಾಗುತ್ತದೆ ನಂತರ ಒಂದೇ ಕೆಲಸ ಇರುತ್ತದೆ ಅದಕ್ಕೋಸ್ಕರ ಎಲ್ಲಿದ್ದೀರೋ ಅಲ್ಲೇ ಸೇವೆಗೋಸ್ಕರ ಟ್ರೈನಿಂಗ್ ಅನ್ನು ಪಡೆದುಕೊಳ್ಳಿ ನಿಮಿತ್ತ ಆದಂತಹ ಆತ್ಮರ ಸಂಘದಿಂದ ತಯಾರಿಯನ್ನು ಮಾಡಿಕೊಳ್ಳಿ ಆಗ ಯೋಗ್ಯ ಸೇವಾದಾರಿಗಳಾಗುತ್ತೀರಾ ಎಷ್ಟು ಸೇವೆಯಲ್ಲಿ ಮುಂದುವರಿಯುತ್ತೀರೋ ಅಷ್ಟು ನಿಮಗೆ ಲಾಭ ಆಗುತ್ತದೆ ಸೇವಾದಾರಿ ಟೀಚರ್ಸ್ನ ಜೊತೆ ಬಾಪ್ತಾದರವರ ವಾರ್ತಾಲಾಪ ಸೇವಾದಾರಿ ಅಂದರೆ ಸದಾ ನಿಮಿತ್ತರು ನಿಮಿತ್ತರು ಅನ್ನುವ ಭಾವನೆ ಸೇವೆಯಲ್ಲಿ ಸ್ವತಃ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ ನಿಮಿತ್ತರು ಅನ್ನುವ ಭಾವನೆ ಇಲ್ಲ ಅಂದರೆ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಸದಾ ಪರಮಾತ್ಮ ತಂದೆಯವರೇ ಆಗಿದ್ದೆವು ಈಗಲೂ ಪರಮಾತ್ಮ ತಂದೆಯವರೇ ಆಗಿದ್ದೇವೆ ಮತ್ತು ಸದಾ ಪರಮಾತ್ಮ ತಂದೆಯ ಮಕ್ಕಳೇ ಆಗಿರುತ್ತೇವೆ ಅನ್ನುವ ಪ್ರತಿಜ್ಞೆಯನ್ನು ಮಾಡಿದ್ದೀರ ತಾನೆ ಸೇವಾದಾರಿಗಳು ಅಂದರೆ ಪ್ರತಿ ಹೆಜ್ಜೆಯನ್ನು ಪರಮಾತ್ಮ ತಂದೆಯ ಹೆಜ್ಜೆ ಮೇಲೆ ಇಡುವಂತವರು ತಂದೆಯನ್ನು ಅನುಕರಣೆ ಮಾಡುವವರು ಎಂದು ಸೇವಾದಾರಿಗಳಿಗೆ ಕರೆಯಲಾಗುತ್ತದೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ತಂದೆಯ ಶ್ರೇಷ್ಠ ಮತದಂತೆ ನಡೆಯುವಂಥವರು ಶ್ರೇಷ್ಠ ಮತದಂತೆ ಶ್ರೇಷ್ಠ ಜೀವನವನ್ನು ರೂಪಿಸಿಕೊಳ್ಳುವ ಸೇವಾದಾರಿಗಳಾಗಿದ್ದೀರ ತಾನೆ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಇದೇ ಸೇವಾದಾರಿಗಳ ಶ್ರೇಷ್ಠ ಗುರಿಯಾಗಿದೆ ಅಂದ ಮೇಲೆ ಎಲ್ಲರೂ ಶ್ರೇಷ್ಠ ಗುರಿಯನ್ನು ಇಟ್ಟುಕೊಂಡಂತಹ ಸೇವಾದಾರಿಗಳಾಗಿದ್ದೀರಾ ಎಷ್ಟು ಸೇವೆಯಲ್ಲಿ ಅಥವಾ ಸ್ವಯಂನ ಜೀವನದಲ್ಲಿ ವ್ಯರ್ಥ ಸಮಾಪ್ತಿಯಾಗಿರುತ್ತದೆಯೋ ಅಷ್ಟು ಸ್ವಯಂ ಕೂಡ ಸಮರ್ಥರಾಗುತ್ತೀರಾ ಸೇವೆ ಕೂಡ ಸಮರ್ಥ ಆಗುತ್ತದೆ ಅಂದ ಮೇಲೆ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಂಡು ಸದಾ ಸಮರ್ಥರಾಗಬೇಕು ಇದೇ ಸೇವಾದಾರಿಗಳ ವಿಶೇಷತೆ ಆಗಿದೆ ಎಷ್ಟು ಸ್ವಯಂ ನಿಮಿತ್ತ ಆದಂತಹ ಆತ್ಮರು ಶಕ್ತಿಶಾಲಿ ಆಗಿರುತ್ತಾರೋ ಅಷ್ಟು ಸೇವೆ ಕೂಡ ಶಕ್ತಿಶಾಲಿ ಆಗಿರುತ್ತದೆ ಸೇವಾದಾರಿಗಳ ಅರ್ಥವೇ ಆಗಿದೆ ಸೇವೆಯಲ್ಲಿ ಸದಾ ಉತ್ಸಾಹವನ್ನು ಧಾರಣೆ ಮಾಡಿಕೊಳ್ಳುವುದು ಸೇವಾದಾರಿಗಳು ಅಂದರೆ ಸೇವೆಯಲ್ಲಿ ಉತ್ಸಾಹವನ್ನು ತುಂಬುವಂತವರಾಗಬೇಕು ಸ್ವಯಂ ಉತ್ಸಾಹದಲ್ಲಿ ಇರಬೇಕು ಅನ್ಯರಿಗೂ ಉತ್ಸಾಹವನ್ನು ತುಂಬಬೇಕು ಅಂದ ಮೇಲೆ ಸದಾ ಪ್ರತ್ಯಕ್ಷ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಉತ್ಸಾಹ ಕಾಣಿಸಬೇಕು ನನ್ನ ಆಂತರ್ಯದಲ್ಲಿ ಉತ್ಸಾಹ ಇದೆ ಆದರೆ ಬಾಹ್ಯ ರೂಪದಲ್ಲಿ ನನ್ನಲ್ಲಿರುವ ಉತ್ಸಾಹ ಯಾರಿಗೂ ಕಾಣಿಸುತ್ತಿಲ್ಲ ಎಂದು ಹೇಳಬಾರದು ಗುಪ್ತ ಪುರುಷಾರ್ಥ ಬೇರೆ ಮಾತಾಗಿದೆ ಆದರೆ ಉತ್ಸಾಹವನ್ನು ಯಾರೂ ಮುಚ್ಚಿಡಲು ಸಾಧ್ಯ ಇಲ್ಲ ಉತ್ಸಾಹ ಇತ್ತು ಅಂದರೆ ನಮ್ಮ ಚೆಹರೆಯಲ್ಲಿ ಸದಾ ಉತ್ಸಾಹದ ಹೊಳಪು ಸ್ವತಃ ಕಾಣಿಸುತ್ತದೆ ನೀವು ಉತ್ಸಾಹದ ಶಬ್ದವನ್ನು ಮಾತನಾಡಿ ಅಥವಾ ಮಾತನಾಡದೇ ಇರಿ ಉತ್ಸಾಹ ಇತ್ತು ಅಂದರೆ ನಿಮ್ಮ ಚೆಹರೆಯೇ ಮಾತನಾಡುತ್ತದೆ ನಿಮ್ಮ ಚೆಹರೆಯಲ್ಲಿರುವ ಹೊಳಪೆ ಮಾತನಾಡುತ್ತದೆ ಇಂತಹ ಸೇವಾದಾರಿಗಳಾಗಿದ್ದೀರಾ ತಾನೆ ಸೇವೆಯ ಸುವರ್ಣ ಅವಕಾಶ ಸಿಗುವುದು ಇದು ಶ್ರೇಷ್ಠ ಭಾಗ್ಯದ ಸಂಕೇತ ಆಗಿದೆ ಸೇವಾದಾರಿ ಆಗುವ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಈಗ ನಂಬರ್ ಒನ್ ಸೇವಾದಾರಿ ಆಗಬೇಕೋ ಅಥವಾ ಎರಡನೇ ನಂಬರ್ನ ಸೇವಾದಾರಿ ಆಗಬೇಕು ಅನ್ನುವ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಮತ್ತು ಸ್ವಯಂ ನೋಡಿಕೊಳ್ಳಬೇಕು ಕೇವಲ ಒಂದೇ ಒಂದು ಭಾಗ್ಯ ಪ್ರಾಪ್ತಿಯಾಗಿಲ್ಲ ಕೇವಲ ಸೇವೆ ಮಾಡುವ ಒಂದು ಭಾಗ್ಯ ಅಷ್ಟೇ ಪ್ರಾಪ್ತಿಯಾಗಿಲ್ಲ ಆದರೆ ಭಾಗ್ಯದ ಮೇಲೆ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಎಷ್ಟು ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಹೋಗುತ್ತೀರೋ ಅಷ್ಟು ನಂಬರ್ ಒನ್ ಸ್ವತಃ ಆಗುತ್ತಾ ಹೋಗುತ್ತೀರಾ ನಂಬರ್ ಒನ್ ಆಗಿ ಮುಂದುವರೆಯುತ್ತೀರಾ ಇದಕ್ಕೆ ಹೇಳಲಾಗುತ್ತದೆ ಪದಂ ಭಾಗ್ಯಶಾಲಿಗಳು ಎಂದು ಒಂದು ಸಬ್ಜೆಕ್ಟ್ನಲ್ಲ ಎಲ್ಲ ಸಬ್ಜೆಕ್ಟ್ನಲ್ಲೂ ಸಫಲತಾ ಸ್ವರೂಪರಾಗಬೇಕು ಒಳ್ಳೆಯದು ಸೆಕೆಂಡ್ ಪಾಯಿಂಟ್ ಎಲ್ಲರಿಗಿಂತ ಹೆಚ್ಚು ಖುಷಿ ಯಾರಿಗಿದೆ ಪರಮಾತ್ಮ ತಂದೆಗೆ ಹೆಚ್ಚು ಖುಷಿ ಇದೆಯೋ ನಿಮಗೆ ಹೆಚ್ಚು ಖುಷಿ ಇದೆಯೋ ತಂದೆಗೆ ಹೆಚ್ಚು ಖುಷಿ ಇದೆ ಎಂದು ಮಕ್ಕಳು ಹೇಳುತ್ತಾರೆ ಪರಮಾತ್ಮ ತಂದೆಗಿಂತ ನನಗೆ ಹೆಚ್ಚು ಖುಷಿ ಇದೆ ಎಂದು ಏಕೆ ಹೇಳುವುದಿಲ್ಲ ದ್ವಾಪರ ಯುಗದಿಂದ ಭಕ್ತಿಯಲ್ಲಿ ಪರಮಾತ್ಮ ತಂದೆಗೋಸ್ಕರ ಕೂಗಿ ಕರೆದಿದ್ದೀರಾ ಈಗ ಪರಮಾತ್ಮ ತಂದೆಯನ್ನು ಪಡೆದುಕೊಂಡಿದ್ದೀರಾ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಅರವತ್ಮೂರು ಜನ್ಮದಿಂದ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆ ಇತ್ತು ಮತ್ತು ಅರವತ್ಮೂರು ಜನ್ಮದ ಇಚ್ಛೆ ಈಗ ಪೂರ್ಣ ಆಗಿದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಯಾವುದಾದರೂ ಇಚ್ಛೆ ಪೂರ್ಣ ಆಯಿತು ಅಂದರೆ ಖುಷಿ ಆಗುತ್ತದೆ ತಾನೇ ಈ ಖುಷಿ ವಿಶ್ವದಲ್ಲಿರುವ ಎಲ್ಲ ಆತ್ಮರಿಗೂ ಖುಷಿಯ ಅನುಭವವನ್ನು ಮಾಡಿಸುತ್ತದೆ ನೀವು ಖುಷಿಯಲ್ಲಿದ್ದರೆ ಇಡೀ ವಿಶ್ವವೇ ಖುಷಿಯಲ್ಲಿರುತ್ತದೆ ಅಂತಹ ಖುಷಿ ನಿಮಗೆ ಪ್ರಾಪ್ತಿಯಾಗಿದೆ ಯಾವಾಗ ನೀವು ಪರಿವರ್ತನೆ ಆಗುತ್ತೀರೋ ಆಗ ಜಗತ್ತೇ ಪರಿವರ್ತನೆ ಆಗುತ್ತದೆ ಈ ರೀತಿ ಪರಿವರ್ತನೆ ಆಗಿದ್ದೀರ ತಾನೆ ನೀವು ಯಾವ ರೀತಿ ಪರಿವರ್ತನೆ ಆಗಬೇಕು ಅಂದರೆ ನಿಮ್ಮ ಪರಿವರ್ತನೆಯಿಂದ ಜಗತ್ತಿನಲ್ಲಿ ದುಃಖ ಅಶಾಂತಿಯ ಹೆಸರು ಸಂಕೇತ ಕೂಡ ಇರಬಾರದು ಈ ರೀತಿ ಸದಾ ಖುಷಿಯಲ್ಲೇ ನೃತ್ಯವನ್ನು ಮಾಡುತ್ತಾ ಇರಿ ಸದಾ ತಮ್ಮ ಶ್ರೇಷ್ಠ ಕರ್ಮದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗಿ ಎಲ್ಲರಿಗೂ ಖುಷಿಯ ಖಜಾನೆಯನ್ನು ಹಂಚಿ ಇಂದಿನ ಸಂಸಾರದಲ್ಲಿ ಖುಷಿ ಇಲ್ಲ ಎಲ್ಲರೂ ಖುಷಿಗೋಸ್ಕರ ಬಿಕಾರಿಗಳಾಗಿದ್ದಾರೆ ಅವರನ್ನು ಖುಷಿಯಿಂದ ಸಂಪನ್ನರನ್ನಾಗಿ ಮಾಡಿ ಸದಾ ಇದೇ ಸೇವೆಯಲ್ಲಿ ಮುಂದುವರಿಯಬೇಕು ಯಾರೆಲ್ಲ ಆತ್ಮರು ಬೇಸರಕ್ಕೊಳಗಾಗಿದ್ದಾರೋ ಅವರನ್ನು ಉತ್ಸಾಹದಲ್ಲಿ ತರಬೇಕು ಜಗತ್ತಿನ ಜನ ಹೇಳುತ್ತಾರೆ ನನಗೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ ನನ್ನಿಂದ ಏನೂ ಆಗಲು ಸಾಧ್ಯ ಇಲ್ಲ ಎಂದು ಈ ರೀತಿ ಬೇಸರಕ್ಕೊಳಗಾಗಿರುವ ಆತ್ಮರಿಗೆ ನೀವು ವಿಜಯೀ ಆತ್ಮರಾಗಿ ಅವರನ್ನು ವಿಜಯನ್ನಾಗಿ ಮಾಡುವಂತಹ ಉತ್ಸಾಹವನ್ನು ಅವರಲ್ಲಿ ತುಂಬಿ ಅವರನ್ನೂ ಮುಂದುವರೆಸಬೇಕು ಸದಾ ವಿಜಯದ ಸ್ಮೃತಿಯ ತಿಲಕವನ್ನು ಹಚ್ಚಿಕೊಂಡಿರಬೇಕು ದಾರಿಗಳೂ ಆಗಿದ್ದೀರ ಮತ್ತು ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರ ಅನ್ನುವ ಸ್ಮೃತಿಯಲ್ಲೇ ಸದಾ ಇರಿ ಪ್ರಶ್ನೆ ಯಾರು ಪರಮಾತ್ಮ ತಂದೆಯ ಸಮೀಪದಲ್ಲಿರುವ ನಕ್ಷತ್ರ ಆಗಿದ್ದಾರೋ ಅವರ ಲಕ್ಷಣ ಏನಾಗಿದೆ ಉತ್ತರ ಪರಮಾತ್ಮ ತಂದೆಯ ಸಮೀಪದಲ್ಲಿರುವಂತಹ ನಕ್ಷತ್ರಗಳಲ್ಲಿ ಸದಾ ಸಮಾನತೆ ಕಾಣಿಸುತ್ತದೆ ಸಮೀಪದಲ್ಲಿರುವ ನಕ್ಷತ್ರಗಳು ಬಾಪ್ತಾದರವರ ಗುಣ ಮತ್ತು ಕರ್ತವ್ಯವನ್ನು ಪ್ರತ್ಯಕ್ಷಗೊಳಿಸುತ್ತಾರೆ ಪರಮಾತ್ಮ ತಂದೆಯ ಸಮೀಪದಲ್ಲಿರುವ ನಕ್ಷತ್ರಗಳಲ್ಲಿ ಪರಮಾತ್ಮ ತಂದೆಯ ಗುಣಗಳು ಕಾಣಿಸುತ್ತದೆ ಮತ್ತು ಪರಮಾತ್ಮ ತಂದೆಯ ಕರ್ತವ್ಯ ಅವರ ಪ್ರತ್ಯಕ್ಷ ಜೀವನದಲ್ಲಿ ಕಾಣಿಸುತ್ತದೆ ಎಷ್ಟು ಪರಮಾತ್ಮ ತಂದೆಯ ಸಮೀಪದಲ್ಲಿ ಇರುತ್ತಿರೋ ಅಷ್ಟು ನಿಮ್ಮಲ್ಲಿ ಸಮಾನತೆ ಬರುತ್ತದೆ ಯಾರು ಪರಮಾತ್ಮ ತಂದೆಯ ಸಮೀಪದಲ್ಲಿರುವ ನಕ್ಷತ್ರ ಆಗಿರುತ್ತಾರೋ ಅವರ ಚೆಹರೆಯಲ್ಲಿ ಬಾಪ್ತಾದ ಕಾಣಿಸುತ್ತಾರೆ ಅವರ ಚೆಹರೆ ಬಾಪ್ತಾದರವರ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ದರ್ಪಣ ಆಗಿರುತ್ತದೆ ಅವರನ್ನು ನೋಡಿದ ತಕ್ಷಣ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗುತ್ತದೆ ಬಲೆ ನಿಮ್ಮನ್ನೇ ನೋಡುತ್ತಾರೆ ಆದರೆ ಪರಮಾತ್ಮ ತಂದೆಯ ಕಡೆ ಆಕರ್ಷಿತರಾಗುತ್ತಾರೆ ಇದಕ್ಕೆ ಹೇಳಲಾಗುತ್ತದೆ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದು ಸನ್ ಶೋಸ್ ಫಾದರ್ ಎಂದು ಸ್ನೇಹಿ ಆತ್ಮರ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಾರ ಬಗ್ಗೆ ಸ್ನೇಹ ಇರುತ್ತದೆಯೋ ಅವರ ನೆರಳು ಕಾಣಿಸುತ್ತಿರುತ್ತದೆ ಎಷ್ಟು ನೀವು ಹರ್ಷಿತ ಮೂರ್ತಿಗಳಾಗುತ್ತೀರೋ ಅಷ್ಟು ಆಕರ್ಷಣಾ ಮೂರ್ತಿಗಳಾಗುತ್ತೀರಾ ಒಳ್ಳೆಯದು ವರದಾನ ಸೇವೆಯ ಮೂಲಕ ಅನೇಕ ಆತ್ಮರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಂಡು ಸದಾ ಮುಂದುವರೆಯುವಂತಹ ಮಹಾದಾನಿಗಳಾಗಿ ಮಹಾದಾನಿ ಆಗುವುದು ಅಂದರೆ ಅನ್ಯರ ಸೇವೆಯನ್ನು ಮಾಡುವುದು ಅನ್ಯರ ಸೇವೆಯನ್ನು ಮಾಡಿದಾಗ ಸ್ವಯಂನ ಸೇವೆ ಕೂಡ ಸ್ವತಃ ಆಗುತ್ತದೆ ಮಹಾದಾನಿ ಆಗುವುದು ಅಂದರೆ ಸ್ವಯಂವನ್ನು ಸಂಪತ್ತಿನಿಂದ ಸಂಪನ್ನ ಮಾಡಿಕೊಳ್ಳುವುದು ಎಷ್ಟು ಅನ್ಯ ಆತ್ಮರಿಗೆ ಸುಖ ಶಕ್ತಿ ಜ್ಞಾನದ ದಾನವನ್ನು ನೀಡುತ್ತೀರೋ ಅಷ್ಟು ಆತ್ಮರು ಪ್ರಾಪ್ತಿಯನ್ನು ಪಡೆದುಕೊಂಡು ಪ್ರಾಪ್ತಿಯ ಶಬ್ದವನ್ನು ಮಾತನಾಡುತ್ತಾರೆ ಅಥವಾ ಪ್ರಾಪ್ತಿಯನ್ನು ಪಡೆದುಕೊಂಡು ಆತ್ಮರ ಬಾಯಿಂದ ಧನ್ಯವಾದದ ಶಬ್ದ ಬರುತ್ತದೆ ಆ ಧನ್ಯವಾದದ ಶಬ್ದ ನಿಮಗೆ ಆಶೀರ್ವಾದ ಆಗಿಬಿಡುತ್ತದೆ ಈ ಆಶೀರ್ವಾದವೇ ನಿಮ್ಮನ್ನು ಮುಂದುವರೆಸಲು ಸಾಧನ ಆಗಿದೆ ಎಷ್ಟು ಆಶೀರ್ವಾದ ಪ್ರಾಪ್ತಿಯಾಗುತ್ತದೆಯೋ ಅಷ್ಟು ಸದಾ ಖುಷಿಯಲ್ಲಿರುತ್ತೀರಾ ಅಂದ ಮೇಲೆ ಪ್ರತಿದಿನ ಅಮೃತ ವೇಳೆಯಲ್ಲಿ ಮಹಾದಾನಿ ಆಗುವಂತಹ ಪ್ರೋಗ್ರಾಮ್ ಅನ್ನು ತಯಾರು ಮಾಡಿಕೊಳ್ಳಿ ಇಡೀ ದಿನದಲ್ಲಿ ಇಂತಹ ಸಮಯ ಇರಲೇಬಾರದು ನೀವು ದಾನವನ್ನು ಸದಾ ನೀಡುತ್ತಿರಬೇಕು ದಾನವನ್ನು ನೀಡದೇ ಇರುವ ಸಮಯ ಇಡೀ ದಿನದಲ್ಲಿ ಯಾವ ಸಮಯವೂ ಆಗಿರಬಾರದು ಇಡೀ ದಿನ ಪ್ರತಿಕ್ಷಣ ಸದಾ ದಾನವನ್ನು ನೀಡುತ್ತಿರಬೇಕು ಶ್ಲೋಗನ್ ಈ ಸಮಯದ ಪ್ರತ್ಯಕ್ಷ ಫಲ ಆತ್ಮವನ್ನು ಹಾರುವ ಕಲೆಗೆ ಕರೆದುಕೊಂಡು ಹೋಗಲು ಬಲವನ್ನು ನೀಡುವಂತದ್ದಾಗಿದೆ ಈ ಸಮಯದ ಪ್ರತ್ಯಕ್ಷ ಫಲ ಆತ್ಮರನ್ನು ಹಾರುವ ಕಲೆಯಲ್ಲಿ ಹಾರಿಸುವಂತಹ ಬಲವನ್ನು ತುಂಬುವಂಥದ್ದಾಗಿದೆ ಹಾರುವ ಕಲೆಯ ಬಲವನ್ನು ತುಂಬಿಕೊಳ್ಳುವುದಕ್ಕೋಸ್ಕರ ಈ ಸಮಯದಲ್ಲಿ ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ